ನಮಸ್ಕಾರ, ನಾನು ನಿಮ್ಮ ತೀತಾ ಲಕ್ಷ್ಮೀಪತಿ. ಎಲ್ಲರೂ ಹೇಗಿದ್ದೀರಾ ಗೊತ್ತು? ಎಲ್ಲರೂ ಸಂಕಷ್ಟದಲ್ಲಿ ಇದ್ದೀರಾ ಅಂತ ಹೇಳಿ. ಕೊರೋನಾ ಎಲ್ಲರಿಗೂ ತತ್ತರಿಸ್ತಾ ಇದೆ, ಎಲ್ಲರೂ ಕಷ್ಟದಲ್ಲಿದ್ದೀರಿ. ದುಡಿಮೆ ಇಲ್ಲ, ದುಡಿಮೆ ಇಲ್ಲ ಅನ್ನೋ ಮತದ್ರಲ್ಲಿ ಕೆಲವರು ದುಷ್ಟರ ಕಾಟ ಕೂಡ ನಡೀತಾ ಇದೆ. ನಮ್ಮ ಪ್ರಧಾನಮಂತ್ರಿಯವರು ಏಪ್ರಿಲ್ 14ನೇ ತಾರೀಕವರೆಗೂ ಲಾಕ್ಡೌನ್ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲರೂ ಮನೆಯಲ್ಲೇ ಇರಿ, ಕೊರೋನಾ ಎಂಬುವ ಮಾರಾಮಾರಿ ಅಂತ ಕಾಯಿಲೆ ಯಾರಿಗೂ ಬರದಂತಾಗಲಿ, ಎಲ್ಲರೂ ಹುಷಾರಾಗಿರಿ ಅಂತ ಹೇಳಿ ಎಲ್ಲರೂ ಮನೆಯಲ್ಲಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ಮನೆ ಮಂದಿ ಮಕ್ಕಳು ಎಲ್ಲರೂ ಮನೆಯಲ್ಲಿ ಇರುವಂತ ಆಗಿದೆ. ಅವರು ಏನೇ ಹೇಳಿದರೂ ಅವರಿಗೆ ನನ್ನ ಬೆಂಬಲ, ಯಾಕಂದ್ರೆ ನಾವು ಆರೋಗ್ಯವಾಗಿರಲಿ ಅಂತ ಹೇಳಿ ಅವರು ನಮಗೆ ಆಶೀರ್ವದಿಸಿದ್ದಾರೆ. ಹಾಗೆ ನಮ್ಮ ಮುಖ್ಯಮಂತ್ರಿಯವರು ಕೂಡ ಇದರ ಮಧ್ಯದಲ್ಲಿ ಮನೆಯಲ್ಲಿರ್ತೀವಿ ಅಂತ ಹೇಳಿ ದಿನಸಿಗಳನ್ನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಫ್ರೀಯಾಗಿ ಕೊಡಿ, ಅಂದ್ರೆ 3 ತಿಂಗಳು ಅಂದ್ರೆ 3 ಪಟ್ಟು ಹೆಚ್ಚಿಗೆ ಕೊಡಿ ಅಂತ ಹೇಳಿದರೆ ಅದು ಕೂಡ ಕೊಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಸಿಲಿಂಡರ್ ಕೂಡ 3 ತಿಂಗಳು ಫ್ರೀಯಾಗಿ ಕೊಡಿ, ಬಿಪಿಎಲ್ ಹೊಂದಿದಂತಹ ಗ್ರಾಹಕರಿಗೆ, ಅಂದ್ರೆ ಬಿಪಿಎಲ್ ಯಾರು ಏನು ಇಟ್ಕೊಂಡಿರ್ತಾರೆ ಅಂತವ್ರಿಗೆ. ನಾನು ನೋಡಿದ್ದೀನಿ ಟಿವಿಯಲ್ಲಿ ಬಿಪಿಎಲ್ ಇಟ್ಕೊಂಡಿರುವಂತ ಸಿಲಿಂಡರ್ 3 ತಿಂಗಳು ಫ್ರೀಯಾಗಿ ಕೊಡಿ ಅಂತ ಹೇಳಿ. ಆದ್ರೆ ಬಿಪಿಎಲ್ ಅಲ್ವಂತೆ ಯಾವುದೇ ಸಿಲಿಂಡರ್ ಫ್ರೀ ಕೊಡಲ್ವಂತೆ, ಯಾರಿಗೂ ಫ್ರೀ ಕೊಡಲ್ವಂತೆ. ಅವರು ದುಡ್ಡು ಕೊಟ್ಟು ತಂದಿದಾರಂತೆ, ನಾವು ದುಡ್ಡು ಕೊಡಬೇಕಂತೆ. ನಾನು ಊರಿಗೆ ಬಂದಿದ್ದೇನೆ, ನನ್ನ ಮಾವನ ಮನೆಗೆ ಬಂದಿದ್ದೇನೆ. ನಮ್ಮ ಮಾವನವರು ಇಲ್ಲಿ ಬಾಡಿಗೆ ಮನೆಯಲ್ಲಿದ್ದಾರೆ, ಅವರು ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದ್ದಾರೆ. ಇದೇನು ಅಂತ ತಿಳಿದಾಗ 27ನೇ ತಾರೀಕು ಸಿಲಿಂಡರ್ ಅನ್ನ ತಂದ್ಕೊಡ್ತಾರೆ. ನಾನು ಅವರಿಗೆ ಯಾಕೆ ದುಡ್ಡು ಇಸ್ಕೋತೀರ ಅಂತ ಕೇಳಿದಾಗ ಹೋಗ್ತಾರೆ, ತಿರ್ಗಾ ಮುಂದಿನ ದಿವಸ ಬರ್ತಾರೆ, ತಿರ್ಗಾ ದುಡ್ಡು ಕೊಡಿ ಅಂತ ಬರ್ತಾರೆ. ನಾನು ಯಾಕೆ ಅಂತ ಕೇಳಿದ್ರೆ ನಿಮ್ಮ ಮೇಲಧಿಕಾರಿ ನಂಬರ್ ಕೊಡಿ ಅಂತ ಹೇಳಿದಾಗ ಇವರ ಮ್ಯಾನೇಜರ್ ನಂಬರ್ ಕೊಡ್ತಾರೆ, ಅವರಿಂದ ಮೇಲ್ ನಂಬರ್ ಕೊಡ್ತಾರೆ, ಡೆಲ್ಲಿ ಆಫೀಸರ್ ನಂಬರ್ ಅಂತ ಕೂಡ ಕೊಡ್ತಾರೆ. ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ, ಅವತ್ತಿನ ಸುಮ್ಮನೆ ಹೋಗ್ತಾರೆ. ಮತ್ತೆ ತಿರ್ಗಾ ಬೆಳಿಗ್ಗೆ ಬಂದು ದೌರ್ಜನ್ಯ ಮಾಡಿ, ಏಯ್ ದುಡ್ಡು ಕೊಡ್ರಿ, ಇಲ್ಲ ಸಿಲಿಂಡರ್ ವಾಪಸ್ ನೋಡೋಗ್ತೀನಿ, ಕೊಡ್ರಿ ದುಡ್ಡು ಅನ್ನೋ ಗದ್ರಸ್ತರ ಕೇಳ್ತಾರೆ. ನಮ್ಮ ಪ್ರಧಾನಮಂತ್ರಿಯವರು ಟಿವಿ ಕಾನ್ಫರೆನ್ಸ್ ಅಲ್ಲಿ ಕುತ್ಕೊಂಡು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ಸಿಲಿಂಡರ್ ನ ಫ್ರೀ 3 ತಿಂಗಳು ಕೊಡ್ತೀವಿ ಅಂತ ಹೇಳಿದಾಗ ನಾವು ಅವ್ರಿಗೆ ಗೌರವ ಕೊಡಬೇಡವಾ? ಗೌರವ ಕೊಡದೇ ಇರೋ ರೀತಿ ನಡ್ಕೊಂತಾ ಇರುವಂತಹ ಈ ಸಿಲಿಂಡರ್ ಇಂಡಿಯನ್ ಗ್ಯಾಸ್ ಸಿಲಿಂಡರ್ ಅವರು, ಅಂದ್ರೆ ಇವರೊಬ್ಬನೇ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಇವರ ಕಂಪನಿ ಏನಿದೆ ಇವರನ್ನ ನಾನು ಬ್ಲೇಮ್ ಮಾಡ್ತಾ ಇದ್ದೀನಿ. ನಾನು ಇವರನ್ನ ಯಾಕೆ ಈ ತರ ಮಾಡ್ತಿದ್ರು ಅಂತ ದಬಾಯಿಸಿ ಕೇಳಿದಾಗ ಅವ್ರು ಹೇಳ್ತಾರೆ, ಲೆಟರ್ ಕೂಡ ತಗೊಂಬಂದು ಕೂಡ ಕೊಟ್ಟಿದ್ದಾರೆ. ಏನಂತ ತಗೊಂಬಂದು ಕೊಟ್ಟಿದ್ದಾರೆ, ಮಹೇಶ್ ಎಂಬುವವರಿಗೆ 27/3/2020 ಸಿಲಿಂಡರ್ ನೀಡಲಾಗಿತ್ತು. ಈ ದಿನಾಂಕದಂದು ಉಚಿತ ಸಿಲಿಂಡರ್ ನೀಡುವ ಬಗ್ಗೆ ಯಾವುದೇ ನಮಗೆ ಮಾಹಿತಿ ಇಲ್ಲ, ಬಂದಿರುವುದಿಲ್ಲ, ಬಂದಿಲ್ವಂತೆ. ಈ ಲೆಟರ್ ಅಲ್ಲಿ ಬರೆದಿದ್ದಾರೆ, ಸೀಲು ಸೈನ್ ಹಾಕೊಂಡಿದ್ದಾರೆ. ಆದ ಕಾರಣ ನೀವು ಹಣವನ್ನು ನೀಡುವುದಾಗಿ ಅಂತ ತಿಳಿಸಿದ್ದಾರೆ, ಹಣವನ್ನು ಕೊಡಲೇಬೇಕು ಅಂತ ಹೇಳಿ ಲೆಟರ್ ತಂದುಕೊಟ್ಟಿದ್ದಾರೆ. ಅಂದ್ರೆ 27ನೇ ತಾರೀಕು ಅಂತ ನೀಟಾಗಿ ಡೇಟ್ ಬರೆದಿದೆ, 27ನೇ ತಾರೀಕು ಸಿಲಿಂಡರ್ ನ ಫ್ರೀ ಕೊಡಬೇಕು ಅನ್ನೋದಕ್ಕೆ ಯಾರಿಗೂ ಗೊತ್ತೇ ಇಲ್ವಾ? ಪ್ರಧಾನಮಂತ್ರಿಯವರು ಟಿವಿ ಮಾತಾಡಿದಾಗ ಯಾರು ನಾವು ಹತ್ರ ಅಂತ ನಾವು ಎಲ್ಲರೂ ಹೋಗಿ ನೋಡೋಕ್ಕಾಗಲ್ಲ, ಅವರು ನಮಗೆ ಅದೇ ಮುಖಾಂತರ ತಿಳಿಸಬೇಕು. ಅದನ್ನ ಇವ್ರಿಗೆ ಗೊತ್ತೇ ಇಲ್ವಾ? ಸರ್ಕ್ಯುಲರ್ ಬಂದಿಲ್ವಂತೆ. ಹಿಂದೆ ಒಂದ್ಸತಿ ದುಡ್ಡು ಜಾಸ್ತಿ ಆದಾಗ ಇಮಿಡಿಯೇಟ್ ಬೆಳಿಗ್ಗೆನೆ ಬಂದು ಸಿಲಿಂಡರ್ ಇಟ್ಬಿಟ್ಟು ದುಡ್ಡು ಜಾಸ್ತಿ ಆಯ್ತು ಅಂತ ಬಿಲ್ ತಗೊಂಡಂತ ಈ ಮನುಷ್ಯರು, ಈ ಸಿಲಿಂಡರ್ ಏಜೆನ್ಸಿಗಳು ಅವಾಗ ಸರ್ಕ್ಯುಲರ್ ಕೇಳಿಲ್ಲ, ಏ ನೆನ್ನೆ ಬಂದು ಟಿವಿಲ್ ಬಂದಿದ್ದು ಗೊತ್ತಾಗ್ಲಿಲ್ವೆಂದ್ರೆ ಅನ್ನೋ ರೀತಿ ಮಾತಾಡ್ತಾರೆ ಇವರು. ಇವತ್ತು ನಾನು ಕೇಳ್ತಾ ಇದ್ದೀನಿ ಇಲ್ಲಿ ಏನು ಅಂತ, ಇಲ್ಲ ಸರ್ಕ್ಯುಲರ್ ಬಂದಿಲ್ಲ ಸರ್ ನಮಗೆ ಅನ್ನೋ ರೀತಿ ಮಾತಾಡ್ತಾರೆ. ಯಾರು ಏನಿದು ಎಷ್ಟು ನಾಲ್ಕೆಗಳು ಇಟ್ಕೊಂಡಿರ್ತಾರೆ ಇವರು, ದುಡ್ಡು ಮಾಡೋಕ್ಕೋಸ್ಕರನೇ ಈ ತರ ಆಡ್ತಿದ್ದಾರೆ ಇವರು. ನಾನು ಕೈ ಮುಗಿದು ಕೇಳ್ಕೊತಾ ಇರೋದು ನಿಮ್ಮಲ್ಲಿ, ಸಿಲಿಂಡರ್ ಯಾರಿಗೆ ಫ್ರೀ, ಯಾರಿಗೆ ಫ್ರೀ ಅಂತ ನಾನು ನೋಡಿದ್ದೀನಿ. ಬಿಪಿಎಲ್ ಹೊಂದಿದಂತ ಕಾರ್ಡ್ಗಳಿಗೆ ಅವ್ರಿಗೆ ಫ್ರೀ 3 ತಿಂಗಳು. ಎಲ್ಲಿ ಪ್ರಧಾನಮಂತ್ರಿಯವರು, ನಮ್ಮ ಪ್ರಧಾನಮಂತ್ರಿಯವರು ಹೇಳಿದಂತಹ ಗೌರವ ಎಲ್ಲಿ ಕೊಡ್ತಿದ್ದಾರೆ ಇವರು? ಏನ್ ಮಾಡ್ತಿದ್ದಾರೆ ಇವರು? ಯಾಕೆ ಇವ್ರು ಹಿಂಗ್ ದುಡ್ಡು ತಿಂತಿದ್ದಾರೆ? ದುಡಿಮೆ ಇದ್ರೆ ನಾವು ಹೊರಗೋಗಿ ದುಡಿಮೆ ಮಾಡಿದ್ರೆ ನಮಗೆ ಊಟ ಬಟ್ಟೆ ಮನೆ ಮಕ್ಕಳಿಗೆಲ್ಲ ಹೊಂದಿಸ್ಕೊಳಕಾಗೋದು. ಈ ಮಧ್ಯದಲ್ಲಿ ನಾವು ಒಳಗಿದ್ದಾಗ ಹೌದು ನಮಗೆ ಕೊರೋನಾ ಯಾವುದೇ ರೀತಿ ಶಂಕೆಗಳು ನಮಗೆ ಬರಬಾರ್ದು, ನಾವು ಆರೋಗ್ಯವಾಗಿರ್ಬೇಕು ಅಂತ ಅವರು ಈ ನಿರ್ಧಾರವನ್ನು ತಗೊಂಡಾಗ ನಾವು ಅವ್ರಿಗೆ ಬೆಂಬಲಿಸ್ತಾ ಇದೀವಿ, ಹಾಗೆ ಅವರ ಮಾತಿಗೆ ಗೌರವ ಕೊಟ್ಟು ನಾವು ಮನೆ ಒಳಗಿದ್ದೀವಿ. ಇವ್ರೇನ್ ಮಾಡ್ತಿದ್ದಾರೆ? ಹೌದು ಇವ್ರು ಪಾಪ ಸೇವೆ ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳ್ತಲ್ಲ ಆಗತ್ತಾ? ನೀವು ಹೇಳಿದಂತ ಮಾತನ್ನು ತಿರಸ್ಕರಿಸ್ತಾ ಇಲ್ವಾ? ಇವರು ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಲೆಟರ್ ಕೊಟ್ಟಿದ್ದಾರೆ ನನಗೆ, ಈ ತರ ಲೆಟರ್ ಕೊಟ್ಟಿದ್ದಾರೆ, ಅವರ ಕಂಪನಿ ಲೆಟರ್ ಹೇಳಿದ ನನಗೆ ಕೊಟ್ಟಿದ್ದಾರೆ, ಸಿಲಿಂಡರ್ ಕೊಡಕ್ಕಾಗದೆ ದುಡ್ಡು ಕೊಡಬೇಕು ಅಂತ ಹೇಳಿ ಅವ್ರನ್ನ ಕೇಳಿ. ಹೇಳ್ರಿ ಇನ್ನೊಂದ್ಸತಿ ಹೇಳ್ರಿ, ಈಗ ಅವಾಗ ಹೇಳಿ ಸರ್. ನಮ್ ಏಜೆನ್ಸಿಯಿಂದ ಯಾವ್ದು ಕಂಪನಿಯಿಂದ ಸರ್ಕ್ಯುಲರ್ ಬಂದಿಲ್ಲ, ಹಂಗಾಗಿ ಅಮೌಂಟ್ ಕೊಡಬೇಕು ಅಂತ. ಯಾವತ್ ಬಂದಿಲ್ಲ ನಿಮ್ ಸರ್ಕ್ಯುಲರ್? ಅಲ್ಲ ಏಜೆನ್ಸಿಗೆ ಯಾರಿಗೂ ಬಂದಿಲ್ಲ, ಯಾವ ಏಜೆನ್ಸಿ ಅಂತ ನಮ್ಗೆ. ಇವತ್ತು 31ನೇ ತಾರೀಕು ಆದ್ರೂ ನಿಮ್ಗೆ ಏಜೆನ್ಸಿ ಬಂದಿಲ್ಲ, ಪ್ರಧಾನಮಂತ್ರಿಯವರು ಹೇಳಿದ್ ನಿಮ್ಗೆ ಗೊತ್ತೇ ಇಲ್ವಾ? ಗೊತ್ತಿಲ್ಲ. ಈ ಸರ್ಕ್ಯುಲರ್ ಯಾರಿಗೂ ಬಂದಿಲ್ಲ, ಅಮೌಂಟ್ ಇಸ್ಕೊಂಬೇಡಿ ಅಂತ ಯಾರಿಗೂ ಸರ್ಕ್ಯುಲರ್ ಬಂದಿಲ್ಲ, ಅಮೌಂಟ್ ಎಲ್ಲರಿಗೂ ಇಸ್ಕೊಂಡ್ ಅಂದ್ರೆ ಸರ್ಕ್ಯುಲರ್ ಬಂದ್ರೆ ಮಾತ್ರ
ಬೆಳಿಗ್ಗೆ ಜಾಸ್ತಿ ದುಡ್ಡಾದಾಗ ಇಮಿಡಿಯೇಟ್ ಆಗಿ ಬೆಳಿಗ್ಗೆ ಬಂದು ಸರ್ಕ್ಯುಲರ್ ನೋಡಿ ತಗೊಂಡ್ಬಂದ್ರ ಬೆಳಿಗ್ಗೆ ಅಷ್ಟೊಂದು ಸರ್ಕ್ಯುಲರ್ ಬಂತಾ ಬಿಲ್ ಇಟ್ಕೊಂಡು ಚೀಟಿ ಕೊಟ್ಟು ಬಿಲ್ ಹೆಂಗ್ ರೈಸ್ ಮಾಡ್ತಾರೆ ಬೆಳಿಗ್ಗೆ ಬಿಲ್ ಹೆಂಗ್ ರೈಸ್ ಮಾಡ್ತೀರ ನೀವು ಬೆಳಿಗ್ಗೆ ಬಿಲ್ ರೈಸ್ ಹೆಂಗ್ ಮಾಡ್ತೀರಿ ನೋಡಿ ಈ ತರ ಹೇಳದ್ನಲ್ಲ ಬಿಲ್ ರೈಸ್ ಮಾಡಿ ತಗೋಬೇಕಾದ್ರೆ ತಗೊಂಡ್ಬಂದ್ ಕೊಟ್ಬಿಡ್ತಾರಂತೆ ಸರ್ಕ್ಯುಲರ್ ಬರ್ಲಿ ಬರ್ದಲ್ಲಿ ಇರ್ಲಿ ದುಡ್ಡು ಮಾತ್ರ ತಗೊಳಕ್ ಮಾತ್ರ ಇವರು ನಿಟ್ಟೆ ಅಂದ್ರೆ ಪ್ರಧಾನಮಂತ್ರಿಯವರು ಡೈರೆಕ್ಟ್ ಆಗಿ ನಮ್ಗೆ ಹೇಳಿದಾಗ ಎಲ್ರಿಗೂ ಅನ್ವಯಿಸುತ್ತಲ್ವಾ ಎಲ್ರಿಗೂ ಅನ್ವಯಿಸುತ್ತಲ್ವಾ ಇವ್ರಿಗೆ ಯಾಕೆ ಅನ್ವಯಿಸಲ್ಲ ನನ್ನ ಪ್ರಶ್ನೆ ಸರಿನೋ ತಪ್ಪೋ ದಯಮಾಡಿ ದೊಡ್ಡವರಿದ್ದೀರಿ ಯಾವ ರೀತಿ ಇವರಿಗೆ ಕ್ರಮ ತಗೊಂತೀರಿ ಅಥವಾ ಯಾವುದು ಇಲ್ಲಿ ಸರಿ ಇದೆ ಬಿಪಿಎಲ್ ಅವರಿಗಲ್ವಾ ಬೇರೆಯವ್ರಿಗೇನಾ ಯಾವುದು ಸರಿ ಇದೆ ಟಿವಿ ತೋರಿಸಿದೆ ತಪ್ಪ ನಾವಂತೂ ಟಿವಿ ನೋಡೇ ಹೇಳ್ತಾ ಇರೋದು ಟಿವಿ ಮಾಧ್ಯಮದವ್ರು ತೋರಿಸಿದೆ ತಪ್ಪ ಅಥವಾ ಸರಿನಾ ಯಾವುದು ಯಾವುದು ನಾವು ನಂಬಬೇಕು ಅಥವಾ ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ದಿದ್ದು ನಿಜನ ಸುಳ್ಳ ಅನ್ನೋದನ್ನ ನಮ್ಗೆ ತಲೆ ಉಟ್ಕೊಂಡ್ಬಿಡುತ್ತೆ ಇವ್ರು ಆಡೋ ರೀತಿಯಲ್ಲಿ ನೋಡಿದ್ರೆ ಅವರೇನೇ ಕ್ರಮ ತಗೊಂಡ್ರು ನಾವು ಅವರಿಗೆ ತಲೆ ಬಗ್ಸಿ ನಾವು ಅವರಿಗೆ ಬೆಂಬಲವಾಗಿ ನಾವು ಅವ್ರ ಮಾತನ್ನ ಕೇಳಕ್ ರೆಡಿ ಇದೀವಿ ಬಟ್ ಆದ್ರೆ ಇವ್ರ ಮಾತುಗಳನ್ನೆಲ್ಲ ಇವ್ರಿಗೆ ಯಾವ ರೀತಿ ಕ್ರಮ ತಗೊಂತಾರೆ ನನಗೆ ಗೊತ್ತಿಲ್ಲ ಅಥವಾ ಬಿಪಿಎಲ್ ಅಂತ ತೋರಿಸೋ ಮಾಧ್ಯಮಗಳಿಗೆ ಅವ್ರಿಗೆ ನೀವು ಕ್ರಮ ತಗೊಳ್ಳಿ ಇಲ್ವಾ ನಾನೇ ತಪ್ಪು ಹೇಳ್ತಾರೆ ನನಗೆ ತಿಳಿಸಿ ಹೇಳಿ ನಾನು ಒಪ್ಕೋತೀನಿ ಆದ್ರೂ ನಾನು ನೋಡಿದ್ದೀನಿ ಸಿಲಿಂಡರ್ 3 ತಿಂಗಳು ರಜಾ ಮಾಧ್ಯಮದಲ್ಲಿ ನೋಡಿದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೀನಿ ಫೇಸ್ಬುಕ್ ಅಲ್ಲಿ ಹಾಕಿರೋದು ನೋಡಿದ್ದೀನಿ ವಾಟ್ಸಪ್ ಅಲ್ಲಿ ಬಂದಿರೋದು ನೋಡಿದ್ದೀನಿ ಎಲ್ಲ ನೋಡಿದ್ದೀನಿ ಅವೆಲ್ಲ ಸುಳ್ಳ ನಮಗೆ ಪ್ರಶ್ನೆ ಕಾಡ್ತಾ ಇದೆ ಅಕ್ಕಪಕ್ಕ ಮನೆಯವರು ಕೂಡ ಎಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಸಿಲಿಂಡರ್ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಬಂದೇ ಅಂತ ಡೆಲ್ಲಿ ಆಫೀಸರ್ ಹತ್ರ ನಾನು ಮಾತಾಡ್ತೇನೆ ನನ್ನ ನಂಬರ್ ಇಂದ ನಾನು ಫೋನ್ ಮಾಡಿ ಮಾತಾಡ್ತೇನೆ ಇನ್ಫಾರ್ಮೇಶನ್ ಇದೆ ಬಟ್ ಆದ್ರೆ ಸರ್ಕ್ಯುಲರ್ ಬಂದಿಲ್ಲ ಸ್ವಾಮಿ ಅನ್ನೋ ರೀತಿಲಿ ಹೇಳ್ತಾರೆ ಆಯ್ತು ಅದನ್ನೇ ಒಂದು ಮೆಸೇಜ್ ಮಾಡಿದ್ರೆ ಇಲ್ಲಪ್ಪ ನಾನು ಮಾಡೋಕ್ಕಾಗಲ್ಲ ಅಂತ ಪಡಾರ ಅಂತ ಫೋನ್ ಕಟ್ ಮಾಡ್ತಾರೆ ಯಾಕೆ ಈ ತರ ಎಸ್ಕೇಪ್ ಹೇಳಿದ್ದೆ ನಿಜ ಅಂದ್ಮೇಲೆ ಯಾಕೆ ನಾನು ತಪ್ಪು ಮಾಡಿದ್ರೆ ಕ್ಷಮಿಸಿ ಇವ್ರಿಗೆ ನಾನು ಹಣವನ್ನು ಕೂಡ ಕೊಡ್ತಾ ಇದ್ದೀನಿ ಎಷ್ಟು ನಿಮ್ ದುಡ್ಡು ದುಡ್ಡು ಇಸ್ಕೋತಾ ಇದಾರೆ ಸಿಲಿಂಡರ್ ಇಟ್ಬಿಟ್ಟು ಹೋಗಿ ದುಡ್ಡು ಇಸ್ಕೋತಾ ಇದಾರೆ ಅವರು ಹಣ ತಗೊಂಡು ಚೇಂಜ್ ಕೂಡ ವಾಪಸ್ ಕೊಡ್ತಾ ಇದಾರೆ ನೋಡಿ ಎಲ್ಲರ ಹತ್ರ ಹಣ ಕಲೆಕ್ಷನ್ ಮಾಡಿರುವಂತ ದುಡ್ಡದ್ದು ಇವತ್ತು ಅದು ಅವ್ರದ್ದಿರ್ಬೋದು ಯಾವುದು ಸರಿ ಯಾವುದು ತಪ್ಪು ಅನ್ನೋ ದಯವಿಟ್ಟು ಇನ್ನೊಮ್ಮೆ ಮಾಧ್ಯಮದಲ್ಲಾಗ್ಲಿ ಮುಖಾಂತರವಾಗ್ಲಿ ದಯವಿಟ್ಟು ಸ್ಪಷ್ಟವಾಗಿ ತಿಳಿಸಿ ಅನ್ನೋದನ್ನ ಕೇಳ್ತಾ ನಾನು ನಮಸ್ಕರಿಸ್ತಾ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ನೋಡಿ ದುಡ್ಡು ವಾಪಸ್ ಕೊಟ್ರು ಇಂಡಿಯನ್ ಅವರು ಹೋಗ್ತಾ ಇದಾರೆ ದಯವಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi. Play Store ali app la download maadi. Enjoy maadi. Ellarigoo olladagi. Jai Hind Jai Bharat.